ನಮಸ್ಕಾರ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿ ಯಿಂದ ನಾವ್ ನಿಮ್ಗೆ ಲಿನಿಕ್ಸ್ ಟೂಲ್ಸ್ ನ ಕಲಿಸ್ತಾ ಬರ್ತಾ ಇದ್ದೀವಿ ಸೊ ಹಾಗಾದ್ರೆ ಇವತ್ ಕೂಡ ನಾವ್ ಯಾವೊಂದು ಹೊಸ ಟೂಲ್ ನ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಟ್ಯಾನ್ ಗ್ರಾಮ್ಸ್ ಅಂತ ಅನ್ಬಿಟ್ಟು ಸೊ ಈ ಟ್ಯಾನ್ ಗ್ರಾಮ್ಸ್ ಅನ್ನೋದು ಒಂದು ಪಝಲ್ ಗೇಮ್ ಪಜಲ್ ಅಂದ್ರೆ ಒಗಟು ಅಲ್ವಾ ಸೊ ಒಗ್ಗಟನ್ನ ಬಿಡಿಸೋ ಒಂದು ಆಟ ಸೊ ಹಾಗಾದ್ರೆ ಈ ಆಟನ ಹೇಗೆ ಆಡೋದು ಇದರ ರೂಲ್ಸ್ ಎಲ್ಲ ಏನು ಈ ಆಟ ಆಡೋದ್ರಿಂದ ನಮಗೆ ಆಗೋ ಉಪಯೋಗ ಏನು ಅಂತ ನೋಡ್ತಾ ಬರೋಣ ಮೊದಲನೇದಾಗಿ ನಾನು ಈ ಆಟನ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಈ ಟೂಲ್ನ ತೋರಿಸ್ತೀನಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಸೊ ನೀವು ಇಲ್ಲಿ ಟು ಸಾಫ್ಟ್ವೇರ್ಗೆ ಹೋಗ್ತೀರಾ ಇಲ್ಲಿ ಏ ಅಂತ ಕಾಣಿಸ್ತಾ ಇದೆಯಲ್ಲ ಅದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಂದು ಸರ್ಚ್ ಕಾಣಿಸ್ತಾ ಇದೆ ಅಲ್ವಾ ಸೊ ಇದು ಬೂದ್ ಗನ್ನಡಿ ತರ ಇದೆ ಅಲ್ವಾ ಸೊ ಇದನ್ನ ಕ್ಲಿಕ್ ಮಾಡ್ತೀರಾ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟ್ಯಾನ್ ಗ್ರಾಮ್ಸ್ನ ನ ಆಟದ ಹೆಸರು ಟ್ಯಾನ್ ಗ್ರಾಮ್ಸ್ ಸೊ ಅದು ಅದನ್ನು ಇಲ್ಲಿ ಟೈಪ್ ಮಾಡ್ಕೋತೀರ ಸೊ ಟ್ಯಾನ್ ಗ್ರಾಮ್ಸ್ ಅಂತ ಟೈಪ್ ಮಾಡಿದ್ಮೇಲೆ ಅದು ತೋರಿಸುತ್ತೆ ಸೊ ನಾನು ಆಗಲೇ ಇನ್ಸ್ಟಾಲ್ ಆಗಿರೋದ್ರಿಂದ ಅಲ್ಲಿ ಇನ್ಸ್ಟಾಲ್ದಂತ ತೋರಿಸ್ತಾ ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ ನೀವು ಇನ್ಸ್ಟಾಲ್ನ ಕ್ಲಿಕ್ ಮಾಡಿದ್ಮೇಲೆ ಅದು ಸ್ವಲ್ಪ ಸಮಯ ತೊಗೊಳುತ್ತೆ ಇನ್ಸ್ಟಾಲ್ ಆಗೋಕ್ಕೆ ಸೊ ಇನ್ಸ್ಟಾಲ್ ಆಗಿದ್ದರೆ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೋಬೋದು ಸೊ ಇನ್ಸ್ಟಾಲ್ ಆದಮೇಲೆ ಲಾಂಚ್ ಅಂತ ನೀವು ಟ ಏನು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಲಾಂಚ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಅಪ್ಲಿಕೇಶನ್ಸಲ್ಲಿ ಅದು ಬಂದಿರುತ್ತೆ ಸೊ ಇಲ್ಲಿ ಶೂ ಅಪ್ಲಿಕೇಶನ್ಸ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೂ ಕೂಡ ನೀವು ಸರ್ಚಲ್ಲಿ ಬಂದು ಟ್ಯಾನ್ ಗ್ರಾಮ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಆವಾಗ ನೋಡಿ ಟ್ಯಾನ್ ಗ್ರಾಮ್ಸ್ ಇದೆ ಸೊ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ಮೇಲೆ ಇದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ವಿಂಡೋ ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಳೋದು ಎಲ್ಲಿ ಅಂದರೆ ಮ್ಯಾಕ್ಸಿಮೈಸ್ ಇಲ್ಲಿ ಸ್ಕ್ವೇರ್ ಥರ ಕಾಣಿಸ್ತಾ ಇದೆಯಲ್ಲ ಒಂದು ಚದರ ಆಕಾರದಲ್ಲಿ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ದೊಡ್ಡದಾಗಿ ಕಾಣಿಸುತ್ತೆ ವಿಂಡೋ ಸೊ ಚಿಕ್ಕದು ಮಾಡ್ಕೋಬೇಕು ಅಂದರೆ ಮತ್ತೆ ಚಿಕ್ಕದಾಗಿ ಇಲ್ಲಿಗೆ ಬರುತ್ತೆ ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅದು ದೊಡ್ಡದಾಗುತ್ತೆ ಸೊ ಈಗ ಈ ಥರ ಕಾಣಿಸುತ್ತೆ ಇದು ಗೇಮು ಸೊ ನಾನು ಇಲ್ಲಿ ನಿಮ್ಗೆ ನೋಡ್ತಿರೋ ಹಾಗೇನೆ ನಿಮಗೆ ಈ ಗೇಮಲ್ಲಿ ಏನಪ್ಪ ಅಂತಂದರೆ ಈ ಶೇಪ್ಸ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಿಮಗೆ ಟ್ರಯಾಂಗಲ್ಸ್ ಅಂದರೆ ತ್ರಿಕೋಣಗಳು ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ನಿಮ್ಗೊಂದು ಪ್ಯಾರ್ಲೆಲೋಗ್ರಾಮ್ ಅಂದರೆ ಚತುರ್ಭುಜ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಸ್ಕ್ವೇರ್ ಚದ್ರ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಶೇಪ್ಸ್ ಮುಖಾಂತರ ನಾವು ಒಂದು ಫಿಗರ್ನ ಮಾಡಬೇಕು ಸೊ ಇದು ಪಝಲ್ ಅಂತ ಹೇಳಿದೆ ಅಲ್ವಾ ಸೊ ಪಝಲ್ ಅನ್ನೋದು ಒಗಟು ಸೊ ಈ ಒಗಟನ್ನ ಬಿಡಿಸೋದ್ರು ಬಿಡಿಸೋದ್ರ ಮೂಲಕ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಅವರ ಯೋಚನಾ ಶಕ್ತಿನ ಜಾಸ್ತಿ ಮಾಡ್ಕೋಬಹುದು ಅದ್ರ ಜೊತೆಗೆ ಈ ಆಟ ಆಡೋದ್ರಿಂದ ಈ ಮೌಸ್ ಎಲ್ಲ ಜಾಸ್ತಿ ಬಳಸ ಬಳಸಬೇಕಾಗುತ್ತೆ ಈ ಆಟದಲ್ಲಿ ಸೊ ಕ್ಲಿಕ್ ಮಾಡೋದು ಜೊತೆಗೆ ತಿರುಗ್ಸೋದು ಎಲ್ಲ ಇರುತ್ತೆ ಶೇಪ್ಸ್ನ ಸೊ ಅದರಿಂದ ಅವರು ಮೌಸ್ನ ಕಲಿಕೆನೂ ಕೂಡ ಜಾಸ್ತಿ ಮಾಡ್ಕೋಬಹುದು ಈ ಆಟ ಆಡೋದ್ರಿಂದ ಟೀಚರ್ಸ್ ನೀವು ನಿಮ್ಮ ಫ್ರೀ ಟೈಮ್ ಅಲ್ಲಿ ನಿಮ್ಮ ಫ್ರೀ ಸಮಯದಲ್ಲಿ ನೀವು ಈ ಆಟ ಆಡೋದ್ರಿಂದ ನಿಮಗೆ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಸೊ ಒಗಟು ಯಾವಾಗ್ಲೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತಲ್ವಾ ಆಡ್ತಾ ಆಡ್ತಾ ಇನ್ನ ಆಡಬೇಕು ಅಂತ ಅನಿಸುತ್ತೆ ಜೊತೆಗೆ ಮೈಂಡ್ ಕೂಡ ನಮಗೆ ಒಂಥರ ರಿಫ್ರೆಶ್ ಆಗುತ್ತೆ ಕೆಲಸ ಮಾಡಿ ಮಾಡಿ ಒತ್ತಡದಲ್ಲಿದ್ದಾಗ ಸೊ ಆ ಥರಕ್ಕೆ ಆ ಥರ ಎಲ್ಲ ವಿಷಯಕ್ಕೆ ಈ ಒಂದು ಗೇಮ್ ಹೆಲ್ಪಿಗೆ ಬರುತ್ತೆ ಸೊ ಹಾಗಾದರೆ ಇದನ್ನ ನಾನು ಏನು ರೂಲ್ಸು ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ ಮತ್ತೆ ಒಂದು ಆಟ ಕೂಡ ಆಡಿ ತೋರಿಸ್ತೀನಿ ಒಂದು ಪಜಲ್ನ ಸಾಲ್ವ್ ಮಾಡಿ ಸೊ ನಿಮ್ಗೆ ಈ ಥರ ಕಾಣಿಸುತ್ತೆ ಇಲ್ಲಿ ನಿಮಗೆ ಗೇಮ್ ಅಂತ ಕಾಣಿಸ್ತದೆ ನೀವು ಇದನ್ನ ಕ್ಲೋಸ್ ಮಾಡಬೇಕು ಅಂದರೆ ಇಲ್ಲಿ ಬಂದು ಕ್ವಿಟ್ ಅಂತ ಕೊಟ್ಟರೆ ಕ್ಲೋಸ್ ಆಗೋಗುತ್ತೆ ನೆಕ್ಸ್ಟು ಇಲ್ಲಿ ಪ್ರಿಫರೆನ್ಸಸ್ ಅಂತ ಇದೆ ಸೊ ಇಲ್ಲಿಗೆ ಬಂದರೆ ನೀವು ಇದನ್ನ ನಾವೆಲ್ಲ ಟ್ಯಾನ್ಸ್ ಅಂತ ಹೇಳ್ತೀವಿ ಸೊ ಇದೇನೇನು ಶೇಪ್ಸ್ ಅಂತ ಇದೆ ಅಲ್ವಾ ಸೊ ಇದನ್ನ ಟ್ಯಾನ್ಸ್ ಅಂತ ಹೇಳ್ತಾ ಹೇಳ್ತೀವಿ ಈ ಗೇಮಲ್ಲಿ ಸೊ ಅದು ಅದರ ಕಲರ್ನ ನೀವು ಚೇಂಜ್ ಮಾಡಬಹುದು ನೋಡಿ ಈ ಥರ ನಾನು ಟ್ಯಾನ್ ಕಲರ್ ಅಂತ ಕೊಟ್ರೆ ಇಲ್ಲಿ ನಿಮಗೆ ಕಲರ್ಸ್ ಕಾಣಿಸ್ತಾ ಇದೆ ಇಲ್ಲಿ ಬಂದು ಓಕೆ ಅಂತ ಕೊಟ್ರೆ ನೋಡಿ ಅದರದ್ದು ಕಲರ್ಸ್ ಎಲ್ಲ ನೀವು ಚೇಂಜ್ ಮಾಡ್ಕೋಬೋದು ಇಲ್ಲ ನಿಮಗೆ ಕಲರ್ಸ್ ಚೇಂಜ್ ಮಾಡ್ಕೊಳ್ಳೋದಿಲ್ಲ ಹಂಗೆ ಇರಲಿ ಅಂದರೆ ಅದು ಕೂಡ ಬಿಡ್ಬೋದು ಅದ್ರ ಟೆಕ್ಸ್ಟರ್ ಟೆಕ್ಸ್ಚರ್ ಕೂಡ ಚೇಂಜ್ ಮಾಡ್ಬೋದು ಅದೇನು ಅಗತ್ಯ ಇಲ್ಲ ಕಲರ್ ಬೇಕಾದರೆ ನೀವು ಚೇಂಜ್ ಮಾಡ್ಕೊಳ್ಳಿ ನಾನು ತೆಗ್ದುಬಿಟ್ಟಿದ್ದೀನಿ ಚೇಂಜ್ ಮಾಡಿಲ್ಲ ಹೆಂಗಿದೆಯೋ ಹಂಗೆ ಇರಲಿ ಅಂತ ಅದಾದಮೇಲೆ ನೀವು ಇಲ್ಲಿ ಇನ್ನೊಂದು ಏನಂದರೆ ಟ್ಯಾನ್ಸ್ ಕೆಳಗಡೆನೆ ಹೈಲೈಟೆಡ್ ಟ್ಯಾನ್ ಅಂತ ಇದೆ ಸೊ ಹೈಲೈಟೆಡ್ ಟ್ಯಾನ್ ಅಂತಂದರೆ ನಾನು ಆಟ ಆಡ್ಬೇಕಾದ್ರೆ ತೋರಿಸ್ತೀನಿ ಅದು ಹೆಂಗೆ ಹೈಲೈಟೆಡ್ ಅದ್ರದ್ದು ಕೂಡ ನಾವು ಕಲರ್ ಚೇಂಜ್ ಮಾಡ್ಬೋದು ಸೊ ಅದಾದಮೇಲೆ ಮೇಲೆ ಗ್ರೌಂಡ್ ಕಲರ್ ಸೊ ಇಲ್ಲಿ ಬ್ಯಾಗ್ರೌಂಡ್ ಕಾಣಿಸ್ತಾ ಇದೆಯಲ್ವ ಅದ್ರದ್ದು ಕೂಡ ನಾವು ಕಲರ್ ಚೇಂಜ್ ಮಾಡ್ಬೋದು ಸೊ ಕಲರಿಗೆ ಬಂದು ನೀವು ಬೇರೆ ಯಾವುದಾದ್ರೂ ಪಿಂಕ್ ಆ ಥರ ಏನಾದರೂ ಕಲರ್ ಚೇಂಜ್ ಮಾಡ್ತೀರಾ ಓಕೆ ಅಂತ ಕೊಟ್ಟರೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೀವು ಚೇಂಜ್ ಮಾಡ್ಕೊಳ್ಳೋದಿದ್ರೆ ಚೇಂಜ್ ಮಾಡ್ಕೊಳ್ಳಿ ಅದಾದ ಮೇಲೆ ಔಟ್ಲೈನ್ ಹೆಲ್ಪ್ ಅಂತ ಇದೆ ಸೊ ಈ ಔಟ್ಲೈನ್ನ ನಾನು ಹೇಳ್ತೀನಿ ಆಟ ಆಡ್ಬೇಕಾದ್ರೆ ತೋರಿಸ್ತೀನಿ ಆಮೇಲೆ ಇದು ಇದು ಬೇರೆ ಯಾವುದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ಸಾಲ್ವ್ ಸಾಲ್ವ್ ಫಿಗರ್ ಅಂತ ಇದೆ ಇದನ್ನೆಲ್ಲ ನಾನು ಆಟಾಡ್ಬೇಕಾದ್ರೆ ತೋರಿಸ್ತೀನಿ ಟ್ಯಾನ್ ಸೈಜ್ ಆಕ್ಯುರೇಸಿ ಇದೆಲ್ಲ ಏನು ಅಂತ ಸೊ ಈಗ ಕಲರ್ ಬ್ಯಾಕ್ಗ್ರೌಂಡ್ ಕಲರ್ ಹೇಗೆ ಚೇಂಜ್ ಮಾಡೋದು ಇದನ್ನು ಟ್ಯಾನ್ಸ್ ಅಂತ ಹೇಳ್ತೀವಿ ಅಂದರೆ ಇದ್ರ ಕಲರ್ ಚೇಂಜ್ ಮಾಡ್ಕೋಬೇಕು ಅಂದರೆ ಪ್ರಿಫ್ರೆನ್ಸಿಗೆ ಬಂದು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ಬ್ಯಾಗ್ರೌಂಡೆಲ್ಲ ಹೇಗೆ ಚೇಂಜ್ ಮಾಡ್ಕೋಬೋದು ಅಂತ ಸೊ ಈಗ ಶುರು ಮಾಡೋ ಹಾಗಾದರೆ ಇಲ್ಲಿ ಏನೋ ಒಂದು ಕಾಣಿಸ್ತಾ ಇದೆ ನಿಮಗೆ ಬಲ್ ರೈಟ್ ಸೈಡಲ್ಲಿ ಏನೋ ಒಂದು ಫಿಗರ್ ಇದೆ ಅಲ್ವಾ ಸೊ ಫಿಗರ್ ನೀವು ಫಸ್ಟು ಇದು ಫಿಗರ್ನ ತೋರಿಸಿದ್ಮೇಲೆ ನೀವೇನು ಮಾಡಬೇಕಂದ್ರೆ ಶೋ ಔಟ್ ಹೋಗಬೇಕು ಸೊ ಶೋ ಔಟ್ಲೈನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಗೆ ಈಸಿ ಆಗುತ್ತೆ ಅದನ್ನು ಸಾಲ್ವ್ ಮಾಡೋಕ್ಕೆ ಇದೇ ಥರ ಈ ಶೇಪ್ಸ್ನ ಕೂರಿಸ್ಬೇಕು ನಾವು ಈ ಕಡೆ ಇಲ್ಲಿ ನಮ್ಮ ಮಧ್ಯದಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ಯಾಗ್ರೌಂಡು ಇದ್ರೊಳಗೆ ಕೂರಿಸ್ಬೇಕು ಸೇಮ್ ಇದೇ ಶೇಪು ಸೊ ಅದನ್ನು ನಾವು ಹೇಗೆ ಮಾಡ್ಬೋದು ಅಂತ ನೋಡೋಣ ಸೊ ಇದರಲ್ಲಿ ನೀವು ಈ ಆಟನ ಈಗ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನು ಮಾಡ್ಬೋದು ಅಂದರೆ ನೀವು ಇಲ್ಲಿ ನೋಡಿಕೊಂಡು ಇಲ್ಲಿ ಯಾವ ಥರ ಇದೆ ಟ್ರಯಾಂಗಲ್ಲು ಈ ಥರ ಹಿಂಗೆ ಕೂರ್ಸಿದಾರೆ ಇದನ್ನ ಹೆಂಗೆ ಅಂತ ಒಂದೊಂದೇ ಒಂದೊಂದೇ ನೋಡಿಕೊಂಡು ಇಲ್ಲಿ ಸೇಮ್ ಈ ಔಟ್ ಲೈನ್ ಒಳಗಡೆ ಅದನ್ನು ಕೂರಿಸ್ತಾ ಬರಬೇಕಾಗುತ್ತೆ ಸೊ ಈಗ ನಾನು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ಸೊ ಇದನ್ನು ಈ ಟ್ರಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ಥರ ಇದೆ ಶೇಪ್ ಅಲ್ವಾ ಈ ಒಂದು ತ್ರಿಕೋಣದಲ್ಲಿ ಟ್ರಯಾಂಗಲ್ ಈ ಥರ ಇದೆ ಬಟ್ ಈ ಶೇಪು ಬೇರೆ ಥರನೇ ಇದೆ ಸೊ ಈಗ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತಂದರೆ ನೀವು ರೈಟ್ ಫಸ್ಟು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರೈಟ್ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೋತೀರ ರೈಟ್ ಕ್ಲಿಕ್ ಮಾಡಿದ್ರೆ ಅದು ಹೆಂಗೆ ಉಲ್ಟಾ ಆಗುತ್ತೆ ಸೊ ಅಂದರೆ ಈ ಕಡೆ ಡೈರೆಕ್ಷನ್ ಇರೋದು ಈ ಕಡೆ ಡೈರೆಕ್ಷನ್ ಆಗುತ್ತೆ ಸೊ ನೋಡಿ ಇದನ್ನೆಲ್ಲಾದರೂ ನಾವು ಫಿಟ್ ಮಾಡ್ಬೋದಾ ಅಂತ ಇದು ಚಿಕ್ಕದಾಗುತ್ತಲ್ವ ಇಲ್ಲಿಗೆ ಇದಾಗಲ್ಲ ಸೊ ದೊಡ್ಡದು ಯಾವುದಿದೆ ಇದಿದೆ ಸೊ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇದು ಕೂರಿಸ್ತೇವೆ ನೋಡಿ ಕರೆಕ್ಟಾಗಿ ಬಂದಿದೆ ಸೊ ಇದು ಸರಿ ಹೋಗಿದೆ ನಾನು ಕೂರಿಸಿರೋ ಶೇಪು ಆಮೇಲೆ ನೀವು ಕರೆಕ್ಟಾಗಿ ಹಿಂಗೆ ನೀಟಾಗಿ ಕೂರಿಸ್ಬೇಕು ಅಂತ ಏನಿಲ್ಲ ಆದಷ್ಟು ಕರೆಕ್ಟಾಗಿ ಕೂರಿಸಿ ಒಂದು ಸ್ವಲ್ಪ ಹಿಂಗೆ ಹೋಯಿತು ಅಂದರೂ ಏನು ಅಷ್ಟು ಏನು ತೊಂದರೆ ಇಲ್ಲ ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲೊಂದು ಟ್ರ್ಯಾಂಗಲ್ ಕಾಣಿಸ್ತಾ ಇದೆ ಅಲ್ವಾ ಸೊ ಇದು ಇದಕ್ಕೆ ಈ ಸೈಜಿಗೆ ಸರಿ ಹೋಗುತ್ತೆ ಬಟ್ ಆದರೆ ಇದು ಶೇಪ್ ಬೇರೆ ಥರನೇ ಇದೆ ತ್ರಿಕೋಣ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಇಲ್ಲ ರೈಟ್ ಕ್ಲಿಕ್ ಮಾಡಿ ನೋಡಿ ಆಗುತ್ತಾ ಅಂತ ಇಲ್ಲ ಆಗ್ತಾ ಇಲ್ಲ ಸೊ ಶೇಪ್ನೇ ಚೇಂಜ್ ಮಾಡ್ಬೇಕು ಇವಾಗ ನಾವು ಹೇಗೆ ಮಾಡೋದು ಅಂದರೆ ನೀವು ಇಲ್ಲಿ ಕಾರ್ನರಲ್ಲಿ ಯಾವುದಾದ್ರೂ ತುದಿಗೆ ಬಂದು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಈ ಥರದ್ದು ಒಂದು ಲೈನ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ಅದು ಮೇಲೆ ನೀವು ಅದನ್ನು ಹೇಗೆ ಬೇಕಾದರೂ ಈ ಥರ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ರೋಟೇಟ್ ಮಾಡ್ಕೋಬೋದು ಮುನ್ನೂರ ಅರವತ್ತು ಡಿಗ್ರಿ ಕೂಡ ತಿರ್ಗ್ಸ್ಬೋದು ತಿರ್ಗ್ಸಿದ್ಮೇಲೆ ನೋಡಿ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ನೋಡಿ ಕರೆಕ್ಟಾಗಾದರೆ ಅದನ್ನು ಕೂರಿಸ್ಬೋದು ಮತ್ತೆ ಇಲ್ಲೊಂದು ಟ್ರ್ಯಾಂಗಲ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಅಲ್ವಾ ಇದನ್ನು ಸೊ ತಿರುಗಿಸ್ಬೇಕಾಗುತ್ತೆ ಮತ್ತೆ ನೀವು ಇಲ್ಲೆಲ್ಲಿ ಯಾವುದಾದ್ರೂ ರೈಟ್ ಲೆಫ್ಟ್ ಕ್ಲಿಕಲ್ಲಿ ಕಾರ್ನರ್ಗೆ ಹೋದರೆ ಅದು ಸಿಗುತ್ತೆ ಸೊ ನೋಡಿ ತಿರುಗ್ಸ್ ಓಕೆ ಈ ಕರೆಕ್ಟಾಗಿದೆ ಇದು ಮೇಲೆ ಈ ಶೇಪ್ ಬಂದಿದೆ ಇಲ್ಲಿ ಕೂರ್ಸೋಕ್ಕೆ ಕರೆಕ್ಟಾಗಿದೆ ನಾನು ಕೂರಿಸಿದ್ದೀನಿ ನೆಕ್ಸ್ಟು ಇಲ್ಲಿ ಬೇರೆದೇನೇನೋ ಶೇಪ್ ಥರ ಔಟ್ಲೈನ್ ಬಂದಿದೆ ಇದನ್ನ ಹೆಂಗೆ ನೋಡು ಕೂರಿಸೋದು ಅಂತ ನೋಡಿ ಆದಷ್ಟು ಪ್ರಯತ್ನಪಟ್ಟು ನೋಡಿ ಎಲ್ಲೆಲ್ಲಿ ಕೂರಿಸ್ಬೋದು ಅಂತ ಸೊ ಇಲ್ಲಿ ಮಧ್ಯದಲ್ಲಿ ನಾನು ಈ ಸ್ಕ್ವೇರ್ ತಂದು ಕೂರಿಸಿದ್ದೀನಿ ಸೊ ಇಲ್ಲೂ ಒಂದು ಟ್ರ್ಯಾಂಗಲ್ಗೆ ಕೂರಿಸೋ ಅವಶ್ ಅವಕಾಶ ಇದೆ ಅಲ್ವಾ ಸೊ ಮತ್ತೆ ಇದನ್ನು ತಿರ್ಗ್ಸ್ಬೇಕು ಮತ್ತೆ ಇಲ್ಲಿ ಯಾವುದಾದ್ರೂ ಕಾರ್ನರಿಗೆ ಬಂದು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೀವು ಒಂದು ಟ್ಯಾನ್ನ ಅಂದರೆ ಒಂದು ಶೇಪ್ನ ಇಲ್ಲಿ ಬಂದು ರೆಫ್ಟ್ ಕ್ಲಿಕ್ ಮಾಡಿದ್ರೆ ಒಂದು ಲೈನ್ ಕಾಣಿಸುತ್ತೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇದನ್ನು ನೀವು ತಿರುಗಿಸಿದ್ರೆ ನಿಮಗೆ ಹೇಗೆ ಬೇಕಾದರೂ ಹಾಗೆ ತಿರುಗುತ್ತೆ ಸೊ ಇದು ಇದನ್ನು ಬಂದು ನಾನು ಇಲ್ಲಿ ಕೂರಿಸ್ತಾ ಇದ್ದೀನಿ ಕರೆಕ್ಟಾಗಿ ಇದೆ ಸೊ ಇಲ್ಲಿ ಹೇಗೆ ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಇದು ಹೆಲ್ಪ್ ಕೂಡ ಇದೆ ಹೆಲ್ಪ್ ಎಲ್ಲಿ ತೊಗೋಬೋದು ಅಂದರೆ ಇಲ್ಲಿ ಶೋ ಟ್ಯಾನ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಅದು ಕಲರ್ ತೋರಿಸ್ತಾ ಇದೆ ಇಲ್ಲಿ ಅವಾಗಲೇ ನಾನು ಆಮೇಲೆ ಹೇಳ್ಕೊಡ್ತೀನಿ ಏನಲ್ವಾ ಇಲ್ಲಿ ಪ್ರಿಫರೆನ್ಸ್ ಅಲ್ಲಿ ಶೋ ಟ್ಯಾನ್ ಅಂತ ಹೈಲೈಟೆಡ್ ಟ್ಯಾನು ಇದನ್ನೇ ಹೈಲೈಟೆಡ್ ಟ್ಯಾನ್ ಅಂತ ಹೇಳೋದು ಅದು ಟ್ಯಾನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದೆ ನೋಡಿ ಅದು ನಮಗೆ ಕ್ಲೂ ಕೊಡ್ತಾ ಇದೆ ಹಿಂಗೆ ಮಾಡ್ಬೋದು ಅಂತ ಇದ್ರ ಕಲರ್ ಕೂಡ ನೀವು ಇಲ್ಲಿ ಬಂದು ಚೇಂಜ್ ಮಾಡ್ಕೋಬೋದು ಅಷ್ಟೇ ಇದು ಹೈಲೈಟೆಡ್ ಟ್ಯಾನಲ್ಲಿ ಸೊ ಇಲ್ಲ ಇದೇ ಇರಲಿ ಅಂದರೆ ಅದನ್ನೇ ನೀವು ಹಾಗೆ ಬಿ ಇಡ್ಬೋದು ಸೊ ಇದು ಹೈಲೈಟೆಡ್ ಟ್ಯಾನ್ನು ತೋರಿಸ್ತಾ ಇದೆ ಸೊ ಇದು ಕ್ಲೂ ಕೊಟ್ಟಿದೆ ನಮಗೊಂದು ಸೊ ನಾನು ಆಗಲೇ ಇಟ್ಟಿದ್ದೀನಿ ಮತ್ತೆ ಇನ್ನೊಂದು ತೋರಿಸ್ತಾ ಕ್ಲಿಕ್ ಮಾಡಿ ಇನ್ನೊಂದು ಕಡೆ ತೋರಿಸುತ್ತೆ ಓಕೆ ಇದನ್ನ ಇಲ್ಲಿ ಕೂರಿಸಿ ಅಂತ ಹೇಳ್ತಾ ಇದೆ ಅದು ಸೊ ಅದೇ ಥರ ನಾನು ಸೆಲೆಕ್ಟ್ ಮಾಡಿಕೊಂಡೆ ಈ ಟ್ಯಾನ್ನ ಆಮೇಲೆ ಇಲ್ಲಿ ಲೆಫ್ಟಲ್ಲಿ ಬಂದು ನೀವು ಕ್ಲಿಕ್ ಮಾಡಿದ್ರೆ ಒಂದು ಲೈನ್ ಬರುತ್ತೆ ಅದನ್ನು ತಿರ್ಗ್ಸಿ ನೋಡಿ ಅದು ಯಾವ ಥರ ಹೇಳ್ತಾ ಇದ್ದಾರೆ ಅಂತ ತಿರ್ಗಿಸ್ ನೋಡಿ ಮೇಲೆ ಇಲ್ಲಿ ಬಂದು ಕೂರ್ಸ್ ಇಲ್ಲಿ ಕೂರ್ಸಿ ಇಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ಇಲ್ಲೂ ಬಂದು ಕೂಡ ನೀವು ಲೆಫ್ಟ್ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ತು ಇಲ್ಲಿ ಕಾರ್ನರ್ ಎಡ್ಜಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ಲೈನ್ ಬರುತ್ತೆ ಅದನ್ನು ತಿರ್ಗ್ಸ್ಕೊಬೋದು ನೀವು ಅದಾದಮೇಲೆ ನೆಕ್ಸ್ಟು ಇಲ್ಲೊಂದು ಪ್ಯಾರಲೋಗ್ರಾಮ್ ಇದೆ ಸೊ ಅದನ್ನು ಕೂಡ ನಾನು ತಿರ್ಗ್ಸ್ಬೋದು ನನಗೆ ಹೇಗೆ ಬೇಕು ಹಾಗೆ ಇಲ್ಲಿ ಬಂದು ಕೂರ್ಸಿ ಇದು ಉಲ್ಟಾ ಬೇಕು ಸೊ ಹಾಗಾಗಿ ರೈಟ್ ಕ್ಲಿಕ್ ಮಾಡ್ಕೊಂಡೆ ಈ ಥರ ಇಲ್ಲೇನಾದರೂ ಚೇಂಜ್ ಮಾಡ್ಕೋಬೋದಾ ಕರೆಕ್ಟಾಗಿ ಕೂತ್ಕೋಬೇಕಷ್ಟೇ ಅದು ಸೊ ಈಗ ಕರೆಕ್ಟಾಗಿ ಬಂದಿದೆ ಓಕೆ ಈಗ ನೋಡಿ ಲಾಸ್ಟ್ ನಾನು ಕೂರಿಸ್ತಾ ಇದ್ದೀನಿ ಸೊ ಈಗ ಆದಮೇಲೆ ಸೊ ಅದು ಕರೆಕ್ಟಾಗಿ ಫಿಟ್ ಆದಮೇಲೆ ಇಲ್ಲಿ ಕಲರ್ಸ್ ಚೇಂಜ್ ಆಗುತ್ತೆ ಬ್ಯಾಗ್ರೌಂಡಲ್ಲಿ ಬಟ್ ಇದು ಲೈಟಾಗಿದೆ ಸೊ ಅದು ಕೂಡ ನಾವು ಚೇಂಜ್ ಮಾಡ್ಕೋಬೋದು ಎಲ್ಲಿ ಅಂದರೆ ಪ್ರಿಫ್ರೆನ್ಸಿಗೆ ಬಂದು ಇಲ್ಲಿ ಸಾಲ್ಟ್ ಫಿಗರ್ ಅಂತ ಇದೆಯಲ್ಲ ನಾನು ಹೇಳಿದ್ನಲ್ಲ ಸಾಲ್ಟ್ ಫಿಗರ್ ಆಮೇಲೆ ಹೇಳ್ತೀನಿ ಅಂತ ಇದು ನೀವು ಒಂದು ಒಳ್ಳೆ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರೀನ್ ಅಂದರೆ ಸೊ ಓಕೆ ಈ ಗ್ರೀನ್ ಸೊ ಗ್ರೀನ್ ತೋರಿಸುತ್ತೆ ಅದು ನೆಕ್ಸ್ಟ್ ಸಾಲ್ವ್ ಮಾಡಿದಾಗ ಸೊ ಇದು ಈ ಥರ ನೀವು ಸಾಲ್ವ್ ಮಾಡ್ಕೋಬೋದು ಸೊ ಇದರಲ್ಲಿ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಏನಂದರೆ ಫಸ್ಟು ನಿಮ್ಗೆ ಅದು ಪಜಲ್ ಬಂದ ಮೇಲೆ ಶೋ ಔಟ್ಲೈನ್ ಅಂತ ನೀವು ತೊಗೋಬೇಕು ಅದಾದಮೇಲೆ ನಾನು ಇನ್ನೊಂದು ತೋರಿಸ್ತೀನಿ ಫಿಗರ್ ಬೇರೆ ತೊಗೋಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಯಾರೂ ಇದೆಯಲ್ಲ ಇದನ್ನು ನೋಡಿ ಇನ್ನೊಂದು ಫಿಗರ್ ಬರುತ್ತೆ ಬಂದಮೇಲೆ ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ಮೊದಲನೇದಾಗಿ ನೀವು ಶೋ ಔಟ್ಲೈನ್ ಅಂತ ತೊಗೋಬೇಕು ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಆ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ ಲೆಫ್ಟ್ ಕ್ಲಿಕ್ ಮಾಡ್ಕೊಂಡು ಸೊ ಈಗ ಕರೆಕ್ಟಾಗಿ ನೋಡ್ಕೊಳ್ಳಿ ಸತಿ ಹೇಗೆ ಮಾಡ್ಬೋದು ಅಂತ ನಿಮಗೆ ಗೊತ್ತಿದ್ರೆ ನೀವು ಸ್ಟಾರ್ಟ್ ಮಾಡ್ತಾ ಬರ್ಬೋದು ಹೀಗೆ ಸೊ ಇದು ಸ್ಕ್ವೇರ್ ಇದೆ ಬಟ್ ಇದು ಕರೆಕ್ಟಾಗಿ ತಿರ್ಕೊಂಡಿದೆ ಅಲ್ವಾ ಸೊ ಅದೊಂಥರ ಡೈಮಂಡ್ ಶೇಪಲ್ಲಿದೆ ಸೊ ನಾಲ್ಕು ಮೂಲೆಗಳಿರೋದ್ರಿಂದ ನಾನು ಈ ಸ್ಕ್ವೇರ್ನ ಅದ್ರಲ್ಲಿ ಕೂರಿಸ್ಬೋದು ಸೊ ಅದನ್ನು ತಿರುಗಿಸ್ಬೇಕು ಅಂದರೆ ನಾನು ಏನು ಮಾಡಬೇಕು ಯಾವುದಾದ್ರು ಕಾರ್ನರ್ ಕ್ಲಿಕ್ ಸೆಲೆಕ್ಟ್ ಮಾಡ್ಕೋಬೇಕು ಆ ಟ್ಯಾನ್ನ ಅಂದರೆ ಆ ಶೇಪ್ನ ಯಾವುದಾದ್ರೂ ಒಂದು ಕಾರ್ನರಿಗೆ ಬಂದು ಕ್ಲಿಕ್ ಮಾಡಿದ್ರೆ ನೋಡಿ ಅದು ಲೈನ್ ಬರುತ್ತೆ ಈ ಥರ ತಿರುಗ್ಸ್ಕೊಂಡ್ಮೇಲೆ ನೋಡಿ ಈ ಥರ ಅದನ್ನು ಕೂರಿಸ್ಬೋದು ಇಲ್ಲಿ ಸೊ ಅದಾದಮೇಲೆ ಕೆಳಗಡೆ ಒಂದು ಟ್ರಯಾಂಗಲ್ ಇದೆ ಸೊ ಈ ಸೈಜ್ ಕರೆಕ್ಟಾಗಿದೆ ಅದಕ್ಕೆ ಸೊ ಅದು ಕೂಡ ಒಂದು ಕಾರ್ನರಿಗೆ ಬಂದು ಈ ಥರ ತಿರುಗ್ಸ್ಕೊಂಡು ಇಲ್ಲಿ ಕೂರಿಸ್ಕೋಬೋದು ಓಕೆನಾ ಸೊ ನೆಕ್ಸ್ಟು ಈ ಈ ಈ ನೆಕ್ಸ್ಟು ಕೆಳಗಡೆ ಟ್ರಯಾಂಗಲ್ಗೆ ಈ ಸೈ ಸೈಜ್ ಕರೆಕ್ಟ್ ಹೋಗುತ್ತೆ ಸೊ ನಾನೇನು ಮಾಡ್ತೀನಿ ಇವಾಗ ಅದನ್ನು ಕೂಡ ಈ ಥರ ತಿರುಗ್ಸ್ಕೊತೀನಿ ಸೊ ತಿರುಗಿಸ್ಕೊಳ್ಳೋದು ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬರ್ತಾ ಇರೋ ಅದು ಸೊ ಮತ್ತು ನೆಕ್ಸ್ಟು ಈ ಟ್ರ್ಯಾಂಗಲ್ ಇಲ್ಲಿ ಲಾಸ್ಟಿಗೆ ಕೂರಿಸ್ಬೋದು ಹೇಗೆ ಅಂದರೆ ಕಾರ್ನರಿಗೆ ಬಂದು ನೀವೊಂದು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಲೈನ್ ಸಿಗುತ್ತೆ ಅದರಲ್ಲಿ ನೀವು ಈ ಥರ ತಿರುಗಿಸ್ಕೊಬೋದು ತಿರುಗಿಸ್ಕೊಂಡು ಶೇಪ್ನ ಈ ಥರ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ನೋಡೋಣ ಇಲ್ಲಿ ಹೇಗೆ ಮಾಡೋದು ಈಗ ಟ್ರಾಯಂಗಲ್ ಇಲ್ಲಿ ಮತ್ತೆ ನಾನು ಇಲ್ಲಿ ಕಾರ್ನರ್ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ತಿರುಗ್ಸ್ಕೊಂಡೆ ಇಲ್ಲಿ ಕೂರಿಸ್ಕೊಂಡೆ ಸೊ ನೆಕ್ಸ್ಟು ಇಲ್ಲಿ ಕೆಳಗಡೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಇವೇನು ಮಾಡ್ಬೋದು ಶೋ ಟ್ಯಾನ್ ಬಂದರೆ ಅದು ನಿಮಗೆ ತೋರಿಸ್ತಾ ಬರುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಬನ್ನಿ ಸೊ ಇಲ್ಲಿ ಅದನ್ನ ಏನು ಹೇಳ್ತಾ ಇದೆ ಈ ಪ್ಯಾರಲೆಲೋಗ್ರಾಮ್ ಇದೆಯಲ್ಲ ಈ ಚತುರ್ಭುಜ ಇದೆಯಲ್ಲ ಅದನ್ನು ಕೂರಿಸ್ಬೋದು ಅಂತ ಸೊ ಮತ್ತೆ ನಾನು ಅದನ್ನು ಒಂದು ಕಡೆ ಈ ಥರ ಮಾಡ್ಕೊಂಡೆ ಈ ಕರಿ ಕರೆಕ್ಟ್ ಹೋಗ್ತಾ ಇಲ್ಲ ಈ ಶೇಪ್ ಇಲ್ಲಿ ಕೂರಿಸೋದಕ್ಕೆ ರೈಟ್ ಕ್ಲಿಕ್ ಮಾಡ್ಕೊಂಡ್ರೆ ಅದು ಸರಿ ಹೋಗುತ್ತೆ ಸೊ ರೈಟ್ ಕ್ಲಿಕ್ ಮಾಡಿದ್ರೆ ಹಿಂಗೆ ಬರುತ್ತೆ ಹಿಂಗೆ ಸೊ ಅದು ಉಲ್ಟಾ ಆಗುತ್ತೆ ಅದು ಸೊ ಆವಾಗ ನೋಡಿ ಈಗ ಕರೆಕ್ಟಾಗಿ ಕೂರಿಸ್ಬೋದು ನಾನು ಕೂರಿಸಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಟ್ರಯಾಂಗಲ್ಲು ಸೊ ಇದನ್ನು ಹೇಗೆ ಮತ್ತೆ ಶೋಟಾಗಿ ನೋಡಿ ಇದಕ್ಕೆ ಕೆಳಗಡೆ ಬರಬೇಕು ಇದು ಈ ಕಾರ್ನರು ಸೊ ಹಾಗಾಗಿ ಈ ಥರ ತಿರುಗಿಸ್ಕೊಂಡೆ ಒಂದು ಕಡೆ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನಾನು ಅದನ್ನು ಅಲ್ಲಿ ಇಡ್ತೀನಿ ಸೊ ಇಟ್ಟಿದ ತಕ್ಷಣ ಅದು ಕರೆಕ್ಟಾಗಿದ್ದರೆ ಗ್ರೀನಾಗಿ ತೋರಿಸುತ್ತೆ ಬ್ಯಾಕ್ ಗ್ರೌಂಡು ಸೊ ನಾನು ಗ್ರೀನ್ ಕಲರ್ ಸೆಟ್ ಮಾಡಿದ್ದೆ ಅಲ್ವಾ ಎಲ್ಲಿ ಪ್ರಿಫ್ರೆನ್ಸಸಲ್ಲಿ ಹೋಗಿಬಿಟ್ಟು ಈ ಸಾಲ್ಡ್ ಸಾಲ್ಡ್ ಫಿಗರ್ ಬ್ಯಾಕ್ಗ್ರೌಂಡಲ್ಲಿ ನಾವು ಅದು ಗ್ರೀನೇ ಇಟ್ಕೊಳ್ಳಿ ಅದಷ್ಟಕ್ಕೆ ಗ್ರೀನ್ ಅಂದರೆ ಕರೆಕ್ಟ್ ಅಂತ ಇರುತ್ತಲ್ವ ಸೊ ಹಾಗಾಗಿ ಗ್ರೀನ್ ಇಟ್ಕೊಳ್ಳಿ ಆಮೇಲೆ ಅದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಯಾವುದು ಇಟ್ಕೊಂಡ್ರೂ ಆ ಕಲರು ಕರೆಕ್ಟಾಗಿದ್ದರೆ ಅದು ತೋರಿಸುತ್ತೆ ಇಲ್ಲಾಂದರೆ ಅದು ಕಲರು ಯಾವುದು ತೋರಿಸಲ್ಲ ಸೊ ಇದು ಗೇಮ್ ಆಡೋ ರೀತಿ ಸೊ ನಿಮಗೆ ತಿರುಗಿಸ್ಕೋಬೇಕು ಅಂತಂದರೆ ನೀವು ಕಾರ್ನರಿಗೆ ಬಂದು ತಿರುಗಿಸ್ಕೋಬೋದು ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಶೋ ಟ್ಯಾನ್ಗೆ ಹೋದರೆ ಅದು ತೋರಿಸುತ್ತೆ ಅಂದರೆ ಕ್ಲೂ ಕೊಡುತ್ತೆ ಹೇಗೆ ಇಡ್ಬೋದು ಅಂತ ಅದಾದಮೇಲೆ ನೀವು ಇಲ್ಲಿ ಟ್ಯಾನ್ಸ್ ಹೈಲೈಟೆಡ್ ಟ್ಯಾನ್ ಬ್ಯಾಕ್ ಎಲ್ಲ ಚೇಂಜ್ ಮಾಡಬೇಕು ಅಂದರೆ ಹೇಳ್ಕೊಟ್ಟೆ ಅದಾದಮೇಲೆ ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಅಂದರೆ ಈ ಟ್ಯಾನ್ ಸೈಜ್ ನ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಬೋದು ನೋಡಿದ್ ದಪ್ಪ ಐ ಮೀನ್ ಸೈಜ್ ನ ಜಾಸ್ತಿ ಮಾಡ್ಕೋಬೋದು ಇಲ್ಲ ಕಮ್ಮಿ ಮಾಡ್ಕೋಬೋದು ಆ ತರ ಟ್ಯಾನ್ ಸೈಜ್ ಇನ್ಕ್ರೀಸ್ ಆಗಿ ಇಟ್ಕೊಳ್ಳಿ ದೊಡ್ಡದಾಗ ಕಾಣಿಸ್ಲಿ ಇದು ಆಕ್ಯುರೇಸಿ ಹೆಂಗಿದೆಯೋ ಹಾಗೆ ಬಿಟ್ಬಿಡಿ ರೊಟೇಷನ್ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ವಾ ಅದು ಸ್ಟೆಪ್ ಬೈ ಸ್ಟೆಪ್ ಕೂಡ ಅದು ತೋರಿಸ್ಕೊಡುತ್ತೆ ಇಲ್ಲಿ ಹೇಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ರೊಟೇಷನ್ ಮಾಡೋದು ಅಂತ ಬಟ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡ್ಬೋದು ಅಂತ ಸೊ ನೀವು ಆ ಥರ ಮಾಡ್ಕೋಬಹುದು ಸೊ ಇದೆಲ್ಲ ನಾವು ಪ್ರಿಫರೆನ್ಸಸಲ್ಲಿ ತೋರಿಸಿದಾಯಿತು ಈ ಫೈಲ್ ಈ ಫಿಗರ್ಸ್ನ ನಾವೇನು ಸಾಲ್ವ್ ಮಾಡ್ತೀವಲ್ವಾ ಅದನ್ನ ನಾವು ಸೇವ್ ಕೂಡ ಮಾಡ್ಕೋಬಹುದು ಒಂದು ಕಡೆ ಸೇವ್ ಕಾನ್ಫಿಗರೇಷನ್ ಅಂತೆಲ್ಲ ಇದೆ ಸೊ ಅದು ಬೇಕಿದ್ದರೆ ಸೇವ್ ಮಾಡ್ಕೊಳ್ಳಿ ಅದು ಅದೇನು ಅಷ್ಟೊಂದು ಮುಖ್ಯ ಅರಲ್ಲ ಈ ಗೇಮ್ ಮು ಪ್ರಮುಖವಾಗಿ ನಾವು ಏನಕ್ಕೆ ಬಳಸ್ತೀವಿ ಅಂತಂದರೆ ಪಜಲ್ ಅಂದರೆ ಒಂದು ಒಗಟನ್ನ ಸಾಲ್ವ್ ಮಾಡೋದಕ್ಕೆ ಜೊತೆಗೆ ಈ ಶೇಪ್ಸ್ನ ಕರೆಕ್ಟಾಗಿ ಕೂರಿಸೋದಕ್ಕೆ ಅಷ್ಟಕ್ಕೆ ಮಾತ್ರ ನಾವು ಈ ಗೇಮ್ನ ಆಡೋದ್ರಿಂದ ಸೇವ್ ಬೇಕಿದ್ರೆ ಮಾಡ್ಕೊಳ್ಳಿ ನಾ ನಾವೇನಿಲ್ಲಿ ಅಷ್ಟು ಸೇವ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನೆಕ್ಸ್ಟ್ ಈ ಮಿಸಿಲೇನಿಯಸಲ್ಲಿ ಏನಂದರೆ ಎಬೌಟ್ ಇಲ್ಲಿಗೆ ಬಂದರೆ ಅಬೌಟ್ ಅಂದರೆ ಈ ಒಂದು ಗೇಮ್ ಇದೆಯಲ್ವ ಈ ಟೂಲು ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದೇ ನಮ್ಗೆ ಅಷ್ಟು ಅಗತ್ಯ ಇಲ್ಲ ಜೊತೆಗೆ ಹೆಲ್ಪ್ ಹೆಲ್ಪ್ ಏನಂದರೆ ಈ ಗೇಮ್ನ ರೂಲ್ಸ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದಾರೆ ನಾನು ಇವಾಗ ಇಷ್ಟು ಹೇಳ್ಕೊಟ್ನೇ ಅಲ್ವಾ ಹೆಂಗೆ ಆಡೋದು ಶೇಪ್ನ ಹೇಗೆ ರೊಟೇಟ್ ಮಾಡ್ಕೊಳ್ಳೋದು ಮತ್ತು ರೈಟ್ ಕ್ಲಿಕ್ ಮಾಡಿದ್ರೆ ಹೇಗೆ ಅದು ಉಲ್ಟ ಆಗುತ್ತೆ ಅದೆಲ್ಲ ಹೇಳ್ಕೊಟ್ನಲ್ವ ಆಮೇಲೆ ಕಾರ್ನರಿಗೆ ಬಂದರೆ ಒಂದು ಲೈನ್ ಬರುತ್ತೆ ಹೇಗೆ ರೊಟೇಷನ್ ತಿರುಗಿಸ್ಕೊಳ್ಳೋದು ಅಂತೆಲ್ಲ ಸೊ ಅದಕ್ಕೆ ನಾವು ಅದನ್ನೆಲ್ಲ ಈ ಹೆಲ್ಪಲ್ಲಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಇದೆಲ್ಲ ಏನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಸೊ ಅವೆರಡು ಇಂಪಾರ್ಟೆಂಟ್ ಅಷ್ಟೇ ಅದಾದಮೇಲೆ ಈಗ ಇನ್ನೊಂದು ಬೇಕು ಅಂದರೆ ನೀವು ನೆಕ್ಸ್ಟು ಫಿಗರ್ ಇನ್ನೊಂದಕ್ಕೆ ಹೋದರೆ ಅದು ಚೇಂಜ್ ಆಗ್ತಾ ಬರುತ್ತೆ ಹಿಂಗೆ ಚೇಂಜ್ ಮಾಡ್ಕೊತಾ ಬರ್ಬೋದು ಅದಾದಮೇಲೆ ನೀವು ಮೊದಲು ನಿಮಗೆ ಪಜಲ್ಸ್ ಕಾಣಿಸಿದ ತಕ್ಷಣ ನೀವೇನು ಮಾಡಬೇಕು ಶೋ ಔಟ್ ಲೈನಿಗೆ ಹೋಗಬೇಕು ಅದಾದಮೇಲೆ ಔಟ್ಲೈನ್ ಬರುತ್ತೆ ಔಟ್ಲೈನ್ ಮುಖಾಂತರ ನಮಗೆ ಪಸಲ್ನ ಸಾಲ್ವ್ ಮಾಡೋದು ಈಸಿ ಆಗುತ್ತೆ ಸೊ ಈಗ ನಾನು ಒಂದೆರಡು ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ನೋಡಿ ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಜೊತೆಗೆ ರೊಟೇಟ್ ಮಾಡ್ಕೊಳ್ಳೋದು ಹೇಗೆ ನೋಡಿ ಈ ಥರ ಕಾರ್ನರಿಗೆ ಇಟ್ಕೊಂಡ್ರೆ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಒಂದು ಲೈನ್ ಬರುತ್ತೆ ನೀವು ಹೇಗೆ ಬೇಕಾದರೂ ತಿರುಗ್ಸ್ಕೊಬೋದು ಅದ್ರ ಜೊತೆಗೆ ರೈಟ್ ಕ್ಲಿಕ್ ಮಾಡಿದ್ರೆ ಹೇಗೆ ಶೇಪ್ ಈ ಥರ ಇರೋದನ್ನ ಮೇಲ್ಗಡೆ ಹಿಂಗೆ ಉಲ್ಟಾ ಬರುತ್ತೆ ರೈಟ್ ಕ್ಲಿಕ್ ಮಾಡಿದ್ರೆ ಹಿಂಗಿರೋದು ಹಿಂಗಾಗುತ್ತೆ ಸೊ ಇದನ್ನ ಒಂದು ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿದ್ರೆ ಅದು ಹೇಗೆ ಶೇಪ್ ಇರುತ್ತೆ ಅದು ಆಪೋಸಿಟ್ ಶೇಪ್ ಆಗುತ್ತೆ ಅಂದರೆ ಉಲ್ಟ ಆಗುತ್ತೆ ಸೊ ಅದು ಬೇಕಾ ಅವಶ್ಯಕತೆ ಇದ್ದಲ್ಲಿ ನೀವು ಆ ಆಪ್ಷನ್ ಕೂಡ ಯೂಸ್ ಮಾಡಿಕೊಂಡು ನೀವು ಪಜಲ್ನ ಸಾಲ್ವ್ ಮಾಡ್ಕೋಬೋದು ನಾನು ನಿಮಗೆ ಮುಂಚೆನೇ ಹೇಳಿರೋ ಹಾಗೆಯೇ ಈ ಒಂದು ಗೇಮ್ನ ನಾವು ಯಾವಾಗಾದರೂ ಟೈಮ್ ಇದ್ದಾಗ ಟೀಚರ್ಸ್ ನೀವು ಆಟಾಡಿ ನಿಮ್ಮ ಒಂದು ಮೈಂಡ್ನ ರಿಫ್ರೆಶ್ ಮಾಡ್ಕೋಬೋದು ಮಕ್ಕಳು ಇದು ಏನಂದರೆ ನಾನು ಆವಾಗಲೇ ಹೇಳಿರಂಗೆ ತಿರುಗಿಸ್ಬೇಕಾದ್ರೆ ಮೌಸ್ ನಾವು ಜಾಸ್ತಿ ಬಳಕೆ ಮಾಡೋರೋದ್ರಿಂದ ಮೌಸ್ ಬಳಕೆ ಕೂಡ ನೀವು ಮಕ್ಕಳು ತಿಳ್ಕೊಬೋದು ಇದರಿಂದ ಅದ್ರ ಜೊತೆಗೆ ನಿಮ್ಮ ಯೋಚನಾ ಶಕ್ತಿ ಕೂಡ ಜಾಸ್ತಿ ಮಾಡ್ಕೋಬೋದು ಆದಷ್ಟು ನೀವು ಈ ಶೋ ಟ್ಯಾನ್ನ ಬಳಸಬೇಡಿ ಯಾಕಂದರೆ ಕ್ಲೂ ಕೊಡುತ್ತಿದ್ದು ಗೊತ್ತಿಲ್ಲ ನನಗೆ ಲಾಸ್ಟ್ ತನಕ ಯೋಚನೆ ಮಾಡಿ ಮಾಡಿ ಗೊತ್ತಾಗ್ತಿಲ್ಲ ಅಂದರೆ ಮಾತ್ರ ಈ ಶೋ ಟ್ಯಾನ್ನ ನೀವು ಉಪ್ ಅಂದರೆ ಕ್ಲಿಕ್ ಮಾಡಿ ಅದು ಕ್ಲೂ ಕೊಡುತ್ತೆ ಅಲ್ಲಿ ತನಕ ನೀವೇ ಯೋಚನೆ ಮಾಡಿ ಮಾಡಿ ಆಟಾಡೋದಕ್ಕೆ ಟ್ರೈ ಮಾಡಿ ಸೊ ಇದೊಂದು ಸಿಂಪಲ್ ಚಿಕ್ಕ ಪುಟಾಣಿ ಒಂದು ಗೇಮು ಸೊ ನಿಮ್ಮ ಒಂದು ಫ್ರೀ ಟೈಮಲ್ಲಿ ನೀವು ಟೀಚರ್ಸ್ ಆಟ ಆಡ್ಕೋಬಹುದು ಸೊ ಎಲ್ಲ ಹೇಳ್ಕೊಟ್ಟಿದ್ದೀನಿ ರೂಲ್ಸ್ ಆಗಿರ್ಬೋದು ಜೊತೆಗೆ ಬ್ಯಾಕ್ ಗ್ರೌಂಡ್ ಹೇಗೆಲ್ಲ ಚೇಂಜ್ ಮಾಡ್ಕೊಳ್ಳೋದು ಜೊತೆ ಕ್ವಿಟ್ ಮಾಡೋದು ಹೇಗೆ ಅಂದರೆ ಇದು ಬಂದು ನೀವು ಗೇಮ್ ಬಂದು ಕ್ವಿಟ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಇಲ್ಲಾಂದರೆ ಇಲ್ಲೂ ಕೂಡ ನೀವು ಕ್ಲೋಸ್ ಮಾಡ್ಕೋಬಹುದು ಸೊ ಹಾಗಾದರೆ ನೀವು ಸಮಯ ಸಿಕ್ಕಾಗೆಲ್ಲ ಈ ಗೇಮ್ನ ಆಡಿ ಯೋಚನಾ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿ ಮಕ್ಕಳೇ ಸೊ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ तुम्हारा धन्यवाद